ಇವ್ರ ಹೆಂಗ್ ಹೋಗ್ಬಿಡ್ಲಿ ಮುಂದೆ ಅವ್ರು ಬಂದ್ಬಿಡ್ತಾರ. यू टीवी न्यूज में स्वागत है आप सभी दर्शकों का. मैं आपके साथ आशा. निमिष मान्य जिलाधिकारी ಬಿಜಾಪುರ ರವರಿಗೆ ಬಹುದಿನಗಳ ಶಿಕ್ಷಕರ ಬೇಡಿಕೆಗಳ ಈಡೇರಿಕೆಗಾಗಿ ರಾಜ್ಯ ಮಟ್ಟದ ಹೋರಾಟದ ರೂಪುರೇಷೆಗಳನ್ನು ತನ್ಮೂಲಕ ಸರ್ಕಾರಕ್ಕೆ ಸಲ್ಲಿಸಲು ಕೋರಿಕೆ. ನಮ್ಮ ಹಕ್ಕೊತ್ತಾಯಗಳು 2017ರವರೆಗೆ ನೇಮಕವಾದ ಶಿಕ್ಷಕರನ್ನು 1ರಿಂದ 7ನೇ ವರ್ಗಕ್ಕೆ ನೇಮಕವಾದ ಶಿಕ್ಷಕರೆಂದು ಪರಿಗಣಿಸಿ ಉಲ್ಲೇಖ 1ರ ಹೊಸ ವರಂದ ಮತ್ತು ನೇಮಕಾತಿ ನಿಯಮಗಳು 2017ರ ನಂತರ ನೇಮಕವಾದ ಶಿಕ್ಷಕರಿಗೆ ಅನ್ವಯಿಸಬೇಕು ಹಾಗೂ ಯಾವುದೇ ಕಾರಣಕ್ಕೂ 2016ಕ್ಕಿಂತ ಮೊದಲು ನೇಮಕಾತಿ ಆದವರಿಗೆ ಗುರುವಾನಯಗೊಳಿಸಬಾರದು ಹಾಗೂ ಪದವಿ ಪೂರೈಸಿದ ಎಲ್ಲರಿಗೂ ಸೇವಾ ಜ್ಯೇಷ್ಠತೆಯೊಂದಿಗೆ ಪದವೀಧರ ಶಿಕ್ಷಕರೆಂದು ಪದನಾಮಕರಿಸುವುದು. ಉಲ್ಲೇಖ 1ರ 2017ರ ವೃಂದ ಮತ್ತು ನೇಮಕಾತಿ ನಿಯಮಗಳು 2016ಕ್ಕಿಂತ ಮುಂಚೆ ನೇಮಕಾತಿ ಹೊಂದಿದ ಶಿಕ್ಷಕರಿಗೆ ಅನ್ವಯವಾಗುತ್ತದೆ ಎಂದು ಕಾರ್ಯಾದೇಶ ಹೊರಡಿಸಿ ಮೂಲ 1ರಿಂದ 7/8ಕ್ಕೆ ನೇಮಕ ಹೊಂದಿದವರನ್ನ ಪಿಎಸ್ಟಿ ಎಂದು ಪದನಾಮ ಮಾಡಿ 1ರಿಂದ 5ಕ್ಕೆ ಸೀಮಿತಗೊಳಿಸಿರುವುದನ್ನು ಹಿಂಪಡೆಯಬೇಕು. ಅರ್ಹ ವಿದ್ಯಾರ್ಥಿ ಪೂರೈಸಿದ 2016ಕ್ಕಿಂತ ಮೊದಲು ನೇಮಕಾತಿಯಾದ ಎಲ್ಲಾ 1ರಿಂದ 8ನೇ ತರಗತಿಗೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಖ್ಯೆ ಮುಗಿಯುವವರೆಗೂ ಈ ಮೊದಲಿನಂತೆ ಅರ್ಹತೆ ಆಧಾರದ ಮೇಲೆ ಪ್ರೌಢಶಾಲೆಗೆ ಬಡ್ತಿ ನೀಡಬೇಕು. ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಈ ಪೂರ್ವದಂತೆ ಮುಖ್ಯ ಗುರುಗಳ ಹಾಗೂ ಹಿರಿಯ ಮುಖ್ಯ ಗುರುಗಳ ಹುದ್ದೆಗೆ ಸೇವಾ ಜ್ಯೇಷ್ಠತೆಯ ಆಧಾರದ ಮೇಲೆ ಬಡ್ತಿ ನೀಡಬೇಕು. ಅರ್ಹ ವಿದ್ಯಾರ್ಥಿ ಪದವಿ ಶಿಕ್ಷಣ ತರಬೇತಿ ಹೊಂದಿದ 2016ಕ್ಕಿಂತ ಪೂರ್ವದಲ್ಲಿ ನೇಮಕಾತಿ ಆಗಿರುವ ಪ್ರಾಥಮಿಕ ಶಾಲಾ ಸಹ ಶಿಕ್ಷಕರಿಗೆ ಸೇವಾ ಜ್ಯೇಷ್ಠತೆಯ ರಕ್ಷಣೆ ಕ್ಯಾರಿ ಓವರ್ ಫಾರ್ವರ್ಡಿಂಗ್ ಸೀನಿಯರಿಟಿ ಎಂದಿಗೆ ಬಡ್ತಿ ನೀಡುವುದು. ಉಲ್ಲೇಖ 1ರಂತೆ ಈ ಮೇಲಿನ ಪ್ರಮುಖ ಅಂಶಗಳನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿ 2017ರಲ್ಲಿ ರೂಪಿತಗೊಂಡಿರುವ ಹೊಸ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು 2016ಕ್ಕಿಂತ ಮೊದಲು ನೇಮಕಾತಿಯಾದವರಿಗೆ ಪುರಾಣಗೊಳಿಸಬಾರದೆಂದು ಹಾಗೂ 2016ಕ್ಕಿಂತ ಮೊದಲು ನೇಮಕಾತಿಯಾದ ಸರ್ವರಿಗೂ ಈ ಹಿಂದಿನಂತೆ ಪ್ರೌಢಶಾಲೆಗಳಿಗೆ ವಿದ್ಯಾರ್ಥಿ ಆಧಾರದ ಮೇಲೆ ಬಡ್ತಿ ನೀಡುವುದು ಹಾಗೂ ಮುಖ್ಯ ಗುರುಗಳ ಹುದ್ದೆಗಳಿಗೆ ಸೇವಾ ಜ್ಯೇಷ್ಠತೆಯಂತೆ ಬಡ್ತಿ ನೀಡಬೇಕಾಗಿ ಈ ಮೂಲಕ ತಮ್ಮಲ್ಲಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಒತ್ತಾಯಿಸ್ತಾ ಇದ್ದೇವೆ. ಈ ಒಂದು ವೇಳೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಈ ಒಂದು ಮನವಿಯನ್ನ ಸರ್ಕಾರಕ್ಕೆ ಕಳಿಸ್ತಾರೆ. ಸರ್ಕಾರ ಕೂಡಲೇ ಸ್ಪಂದಿಸಿ ನಮ್ಮ ಎಲ್ಲಾ ಬೇಡಿಕೆಗಳನ್ನು ಈಡೇರಿಸಬೇಕು. ಒಂದು ವೇಳೆ ಈಡೇರಿಸಿದ್ದಲ್ಲಿ ನಾಳೆ 12ನೇ ತಾರೀಕಿಗೆ ರಾಜ್ಯದ ರಾಜಧಾನಿಯಾದಂತಹ ಬೆಂಗಳೂರಲ್ಲಿ ಇವತ್ತು ಫ್ರೀಡಂ ಪಾರ್ಕ್ ನಲ್ಲಿ ಏನಪ್ಪಾ ಅಂತಂದ್ರೆ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಅದಕ್ಕೂ ಸರ್ಕಾರ ಮಾಡಲಿಲ್ಲಪ್ಪ ಅಂತಂದ್ರೆ ನಾವು ಶಾಲೆಗಳನ್ನು ಬಂದ್ ಮಾಡಿ ಇವತ್ತು ಸರ್ಕಾರ ಏನೇ ಕ್ರಮ ತಗೊಂಡ್ರು ಕೂಡ ನಾವು ಅದಕ್ಕೆ ಸಿದ್ಧರಿದ್ದೇವೆ ಅನ್ನುವಂತ ಮಾತನ್ನು ಹೇಳಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಸರ್ಕಾರಕ್ಕೆ ಸಲ್ಲಿಸಲು ಅವರಿಗೆ ನಾವು ಈ ಮನವಿ ಪತ್ರವನ್ನ ಸಲ್ಲಿಸ್ತಾ ಇದ್ದೇವೆ. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ರಿಜಿಸ್ಟರ್ ಬೆಂಗಳೂರು ಘಟಕ ವಿಜಯಪುರ ಜಿಲ್ಲಾ ಅಧ್ಯಕ್ಷನಾಗಿರ್ತಕ್ಕಂಥ ನಾನು ಜಿ ಎಸ್ ಬೇವನೂರು ಮಾತಾಡ್ತಾ ಇರೋದು. ಈ ಒಂದು ಸರ್ಕಾರ ಸಿ ಆ್ಯಂಡ್ ಆರ್ ರೂಲ್ 2017ರಲ್ಲಿ ಅವೈಜ್ಞಾನಿಕವಾಗಿ ಆ ಒಂದು ನಿಯಮವನ್ನು ಜಾರಿಗೆ ತಂದಿದೆ. ಏನಪ್ಪಾ ಅಂತಂದ್ರೆ 1ರಿಂದ 5, 5ರಿಂದ 6, 8, 8ರಿಂದ 12 ಈ ರೀತಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗಿದ್ದು ಸ್ವಾಭಾವಿಕ. ಆ ಬದಲಾವಣೆ ಆದ್ಮೇಲೆ ಆ ಒಂದು 2016ರಲ್ಲಿ ಒಂದು ನಿಯಮ ಜಾರಿಗೆ ಬಂತು. 1ರಿಂದ 5 ಶಿಕ್ಷಕರು ಬೇರೆ, 6ರಿಂದ 8 ಶಿಕ್ಷಕರು ಬೇರೆ, 8ರಿಂದ 12 ಶಿಕ್ಷಕರು ಬೇರೆ ಬೇರೆ ಇರತಕ್ಕಂಥ ಒಂದು ಪದ್ಧತಿಯಲ್ಲಿ ಈ ಒಂದು ಆ ನಿಯಮ 2016ರಲ್ಲಿ ಏನು ಬಂದಿದೆಯಲ್ಲ ಅವಾಗಿನಿಂದ ಜಾರಿಯಾಗಬೇಕು ಬಿಟ್ಟು 2016ಕ್ಕಿಂತ ಹಿಂದೆ 1ರಿಂದ 8ನೇ ತರಗತಿ ಬೋಧನೆ ಮಾಡ್ತಕ್ಕಂಥ ಶಿಕ್ಷಕರನ್ನ 1ರಿಂದ 5ನೇ ತರಗತಿಗೆ ಡಿಮೋಷನ್ ಮಾಡ್ತಾ ಇರೋದು ಇದು ಅನ್ಯಾಯ ಆಗ್ಯದ. ಈ ಒಂದು ಅನ್ಯಾಯದ ವಿರುದ್ಧ ನಾವು ಇಡೀ ಅಂತ ರಾಜ್ಯಾದ್ಯಂತ ಏನಪ್ಪಾ ಅಂತಂದ್ರೆ ಹೋರಾಟ ಮಾಡ್ತಾ ಇದ್ದೀವಿ. ಇವತ್ತಿನ ದಿವಸ ಮೊನ್ನೆ 5ನೇ ತಾರೀಕು ತಾಲೂಕು ಹಂತ ಐತಿ, 7ನೇ ತಾರೀಕು ಇವತ್ತು ಜಿಲ್ಲಾ ಹಂತ, ನಾಳೆ 12ನೇ ತಾರೀಕು ರಾಜ್ಯದಲ್ಲಿ ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರಮಾಣದಲ್ಲಿ ಸೇರಿ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಇದು ಎಲ್ಲಿವರೆಗೆ ಇದು ಹೋರಾಟಪ್ಪ ಅಂತಂದ್ರೆ ನ್ಯಾಯ ಸಿಗುವವರೆಗೂ ಹೋರಾಟ ಮಾಡ್ತೀವಿ ಅಂತಕ್ಕಂಥ ಮತನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀವಿ. ನಮ್ಮ ಎನ್ ಜಿ ಒ ಅಧ್ಯಕ್ಷರು ಎರಡು ಮಾತು ಜಿ ಎಸ್ ಬೇವನೂರು ಜಿಲ್ಲಾ ಅಧ್ಯಕ್ಷರು. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए. साथ ही साथ लाइक, शेयर और कमेंट करना ना भूलिए.